ಮತ್ತೊಂದು ಕಡೆ ಪ್ರಮುಖವಾಗಿ ಕಾಂಗ್ರೆಸ್ಗೆ ಸಿಕ್ಕಿರುವಂತ ಮತ್ತೊಂದು ಪ್ರಮುಖ ಅಸ್ತ್ರ ಅಂದ್ರೆ ಅದು ಶಟ್ಟರ್ ಶಟ್ಟರವರು ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ನಾಯಕರು ಅದರ ಜೊತೆ ಜೊತೆಗೆ ಬಿ ಜೆ ಅವರು ಮೂಲ ಬಿಜೆಪಿಗರಾಗಿದ್ದಂಥವರು ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವರದ್ದು ಕೂಡ ಪಾತ್ರ ಇತ್ತು ಈಗ ಶಟ್ಟರ್ ಮೂಲಕ ಲಿಂಗಾಯತರಿಗೆ ರಾಹುಲ್ ಗಾಂಧಿ ಅವರು ಗಾಳವನ್ನ ಹಾಕ್ತಾ ಇದ್ದಾರೆ ಲಿಂಗಾಯತ ಮತಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಹುಬ್ಬಳ್ಳಿಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಶಟ್ಟ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಲಿಂಗಾಯತರು ಬಿಜೆಪಿ ಪರ ನಿಂತಿದ್ದು ಏಕೆಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಏನೇನೆಲ್ಲ ಫ್ಯಾಕ್ಟರ್ಸ್ ವರ್ಕ್ ಆಗ್ತಾ ಇತ್ತು ಬಿಜೆಪಿ ಪರವಾಗಿ ಲಿಂಗಾಯತ ಸಮುದಾಯ ಅಷ್ಟು ಪ್ರಬಲವಾಗಿ ನಿಂತ್ಕೊಳ್ಳಿಕ್ಕೆ ಅನ್ನುವಂಥದ್ರ ಬಗ್ಗೆ ಅವರು ಸಹಜವಾಗಿ ಕುತೂಹಲ ಇರುತ್ತಲ್ಲ ಅದ್ರ ಬಗ್ಗೆ ಅದರಲ್ಲೂ ಹಿರಿಯ ನಾಯಕರಲ್ವಾ ಜಗದೀಶ್ ಶೆಟ್ಟರ್ ಅವರು ಯಾವ್ಯಾವ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಲಾಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆಯೂ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬಿ ಎಸ್ ಕಾರಣಕ್ಕ ಅಥವಾ ಬೇರೆ ಕಾರಣಗಳಿಗ ಇದ್ದಾವ ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ ಬಸವ ತತ್ವಗಳನ್ನ ಕಾಂಗ್ರೆಸ್ ಮಾತ್ರ ಪಾಲಿಸುತ್ತಿದೆ ಅಂತ ರಾಹುಲ್ ಗಾಂಧಿ ಅವರು ಇದೇ ಸಂದರ್ಭದಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ ಬಿಜೆಪಿ ಬಸವ ತತ್ವ ಪಾಲಿಸ್ತಾ ಇಲ್ಲ ಅಂದ್ರೂ ಕೂಡ ಲಿಂಗಾಯತರ ಬೆಂಬಲ ಏಕೆ ಅವರಿಗೆ ಯಾವ ಕಾರಣಕ್ಕೋಸ್ಕರ ಲಿಂಗಾಯತರು ಬೆಂಬಲಿಸ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಂತೆಯೂ ಕೂಡ ಶಟ್ಟರ್ಗೆ ಸೂಚನೆಯನ್ನ ಕೊಡಲಾಗಿದೆ ಸಹಜವಾಗಿ ಅವರಿಗೂ ಕೂಡ ಒಂದು ನೇತೃತ್ವವನ್ನ ಕೊಡಲಾಗುತ್ತೆ ಆ ಭಾಗದಲ್ಲಿ ಲಿಂಗಾಯತ ಮತಗಳನ್ನ ಸಲಿಯುವಂತ ನಿಟ್ಟಿನಲ್ಲಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಕೂಡಲ ಸಂಗಮಕ್ಕೆ ಹೋಗಿದ್ದು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಜೊತೆನೂ ಕೂಡ ಚರ್ಚೆ ಮಾಡಿರುವಂತದ್ದು ಸಹಜವಾಗಿ ಈಗ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪನಾದ್ರೂ ವ್ಯತ್ಯಾಸ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲಿ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಲಿಂಗಾಯತ ಸಮುದಾಯದ ಪರವಾಗಿ ಇದೆ ಈ ಹಿಂದೆ ಆಗಿರುವಂತ ತಪ್ಪುಗಳನ್ನ ಕೂಡ ನಾವು ತಿತ್ಕೊಳ್ತಾ ಇದ್ದೀವಿ ಅನ್ನುವಂತ ಮೆಸೇಜ್ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ ಇದು ಹೇಗೆ ಪರಿಣಾಮ ಬೀರ್ಬಹುದು ಅಂತ ಆ ಭಾಗದಲ್ಲಿ ಪೃಥ್ವಿರಾಜ್ ಖಂಡಿತವಾಗ್ಲೂ ಕಾಂಗ್ರೆಸ್ನ ಈ ಇತ್ತೀಚಿನ ನಡವಳಿ ಇತ್ತೀಚಿನ ನೆಡೆಗಳೇನಿದೆ ಇದು ನಿಜವಾಗ್ಲೂ ಮತದಾರನ ಮೇಲೆ ಪ್ರಭಾವ ಬೀಳುವಂತೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ರಾಹುಲ್ ಗಾಂಧಿ ಇಷ್ಟಿನ ಕೇವಲ ಬಹಿರಂಗ ಸಮಾವೇಶಗಳಿಗೆ ಸೀಮಿತವಾಗಿದ್ದರು ಇವತ್ತು ಅವರು ಏನು ಬಸವಣ್ಣನ ಜಯಂತಿ ಎಂದು ಬಸವೇಶ್ವರರ ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸಿದರು ಪ್ರಮುಖವಾಗಿ ಏನು ಹುನಗುಂದು ತಾಲೂಕಿನ ಕೂಡಲ ಸಂಗಮಕ್ಕೆ ಇವತ್ತು ರಾಹುಲ್ ಗಾಂಧಿಯನ್ನು ಭೇಟಿ ಕೊಟ್ಟರು ಕೂಡಲ ಸಂಗಮನಾಥ ಮತ್ತೆ ಏನು ಬಸವಣ್ಣನ ಐಕ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪೂಜೆಯನ್ನು ಸಲ್ಲಿಸಿದರು ಜೊತೆಗೆ ಏನು ಅಂತಂದ್ರೆ ಇಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲೂ ಕೂಡ ರಾಹುಲ್ ಗಾಂಧಿ ಹಾಜರಾಗಿದ್ದರು ಜೊತೆಗೆ ರಾಹುಲ್ ಗಾಂಧಿ ಜೊತೆಗೆ ಉತ್ತರ ಕರ್ನಾಟಕದ ಪ್ರಭಾವಿ ಮಠಾಧೀಶರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಇಷ್ಟು ದಿನ ಬಿಜೆಪಿ ನಾಯಕರ ಜೊತೆ ಕೆಲ ಮಠಾಧೀಶರು ಕಾಣಿಸ್ಕೊತಿದ್ರು ಅದರ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಜೊತೆಗೆ ಪ್ರಮುಖ ಮಠಾಧೀಶರು ಇವತ್ತು ವೇದಿಕೆ ಮೇಲೆ ಕಾಣಿಸಿಕೊಂಡ್ರು ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷ ಲಿಂಗಾಯತರ ಪರವಾಗಿದೆ ಮತ್ತು ಲಿಂಗಾಯತರನ್ನ ಮುಂದೆ ನಾವು ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತೀವಿ ಹತ್ತಕ್ಕೂ ಹೆಚ್ಚು ಮಠಾಧೀಶ ಅದರಲ್ಲೂ ಗದಗನ ತೋಟದಾರೆ ಸ್ವಾಮಿಗಳಾಗಿರ್ಬೋದು ಮತ್ತು ಏನು ಜಯ ಬಸವಜಯ ಜಯಮೃತ್ಯಂಜಯ ಸ್ವಾಮೀಜಿಗಳಾಗಿರ್ಬಹುದು ಮತ್ತು ಇಲ್ಕಲ್ದ ಮಹಾಂತ ಸ್ವಾಮಿಗಳು ಹೀಗೆ ಅನೇಕ ಹಿರಿಯ ಮಠಾಧೀಶರು ಇವತ್ತು ರಾಹುಲ್ ಗಾಂಧಿ ಜೊತೆ ವೇದಿಕೆ ಹಂಚಿಕೊಂಡರು ಜೊತೆಗೆ ರಾಹುಲ್ ಗಾಂಧಿಗೆ ಬಸವಣ್ಣನ ಬಗ್ಗೆ ಅನೇಕ ವಿಚಾರಗಳನ್ನ ಇಲ್ಲಿನ ಮಠಾಧೀಶರು ಹೇಳಿದ್ದಾರೆ ಇದು ಬೆಳಗಾವಿ ಅಷ್ಟೇ ಅಲ್ಲದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾವೇರಿ ಹುಬ್ಬಳ್ಳಿ ದಾರ ಒಟ್ಟು ನಲವತ್ನಾಲ್ಕು ಕ್ಷೇತ್ರಗಳ ಮೇಲೆ ಇದು ಪರಿಣಾಮ ಬೀರೋ ಸಾಧ್ಯತೆ ಇದೆ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣನ ಇವತ್ತಿಗೂ ಕೂಡ ಏನು ದೇವರನ್ನ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ ಬಸವಣ್ಣನ ಐಕ್ಯ ಸ್ಥಳಕ್ಕೆ ಇವತ್ತು ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದು ಇದು ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ರೀತಿ ಬೂಸ್ಟರ್ ಡೋಸ್ ಕೊಟ್ಟಂಗಾಗಿದೆ ಜೊತೆಗೆ ಏನಂದ್ರೆ ಇವತ್ತಿನ ಇಡೀ ಕಾರ್ಯ ಕ್ರಮದ ಉಸ್ತುವಾರಿಯನ್ನ ಎಂ ಬಿ ಪಾಟೀಲ್ ವಹಿಸಿಕೊಂಡಿದ್ರು ಇನ್ನು ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಾಗಿ ಇವತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು ವಿಜಯಾನಂದ ಕಾಶ್ಯಪ್ನವರು ಯಾರು ಕೂಡ ಮಾಧ್ಯಮಗಳ ಮುಂದೆ ಮಾತಾಡಲಿಲ್ಲ ಒಟ್ಟು ಅವರು ಲಿಂಗಾಯತ ಮತ ಬ್ಯಾಂಕ್ ಅನ್ನ ಉತ್ತರ ಕರ್ನಾಟಕದಲ್ಲಿ ಗಟ್ಟಿ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇದರ ಪರಿಣಾಮ ಏನಾಗಲಿದೆ ಅಂತಕ್ಕಂಥದ್ದು ಕಾದು ನೋಡ್ಬೇಕು ಯಾಕಂದ್ರೆ ಈ ಐದಾರು ಜಿಲ್ಲೆಗಳಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತ ಮತದಾರರೇ ನಿರ್ಣಾಯಕರಾಗಿದ್ದು ಮತ್ತು ಬಿಜೆಪಿಯ ಗಟ್ಟಿ ನೆಲೆಯನ್ನು ಹೊಂದಿರತಕ್ಕಂಥದ್ದು ಈ ಬಾರಿ ಅದು ಎಲ್ಲಗ ಕಡೆ ಮಿಸ್ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳಿದೆ ಜೊತೆಗೆ ಈಗಾಗಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತು ಮಾಜಿ ಡಿ ಸಿ ಲಕ್ಷ್ಮಣ್ ಸೌದಿ ಬಿಜೆಪಿಗೆ ಗುಡ್ ಬಾಯ್ ಹೇಳಿ ಕಾಂಗ್ರೆಸ್ನ ಸೇರಿದಿದ್ದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಹೇಳಾಗ್ತದೆ ಈ ಇಲ್ಲಿ ಲಿಂಗಾಯತ ಮತ ಬ್ಯಾಂಕನ್ನ ಗಟ್ಟಿ ಮಾಡಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಅಹಿಂದ ಮತ ಬ್ಯಾಂಕ್ ಕೂಡ ಯಾವಾಗಲೂ ಕಾಂಗ್ರೆಸ್ನ ಜೊತೆಗಿದೆ ಈಗ ಅದರೊಟ್ಟಿಗೆ ಲಿಂಗಾಯತ ಮತ ಬ್ಯಾಂಕ್ ಸೇರ್ಕೊಂಡ್ರೆ ನಲವತ್ನಾಲ್ಕು ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತೇಳಿ ಈಗ ಕಾಂಗ್ರೆಸ್ನ ಲೆಕ್ಕಾಚಾರವಾಗಿದೆ ಇವತ್ತು ಪ್ರಮುಖವಾಗಿ ಏನು ಕೂಡಲ ಸಂಗಮದ ಬಸವ ವೇದಿಕೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೇರವಾಗಿ ಏನು ತೋಟದಾರ್ಯ ಸ್ವಾಮಿಗಳ ಬಳಿಕ ರಾಹುಲ್ ಗಾಂಧಿ ಮಾತಾಡಿದ್ರು ಅಲ್ಲಿ ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಒಂದು ಭಾಷಣವನ್ನು ಮಾಡಿಲ್ಲ ಇದು ಪಕ್ಷದ ಕಾರ್ಯಕ್ರಮ ಅಲ್ಲದೆ ಇದ್ರು ಕೂಡ ಈ ಮೂಲಕ ಪಕ್ಷಕ್ಕೆ ಒಂದು ರೀತಿ ಪರೋಕ್ಷವಾಗಿ ಒಂದು ರೀತಿ ಬೆಂಬಲ ಕೊಡುವಂತೆ ಅಂದ್ರೆ ಪಕ್ಷದ ನಾಯಕರೆಲ್ಲರೂ ಕೂಡ ವೇದಿಕೆ ಮೇಲೆ ಇದ್ರು ಪ್ರಮುಖವಾಗಿ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಮೂರು ಜನರನ್ನ ವೇದಿಕೆ ಮೇಲೆ ಅವಕಾಶವನ್ನ ಕಲ್ಪಿಸಲಾಗಿತ್ತು ವೇದಿಕೆ ಯುದ್ಧಕ್ಕೂ ರಾಹುಲ್ ಗಾಂಧಿಯನ್ನ ಏನು ಗದಗಿನ ತೋಟದಾರೆ ಮಠದ ಸಿದ್ದರಾಮ ಸ್ವಾಮೀಜಿ ಅವರು ಹೋಗಿರತಕ್ಕಂಥದ್ದು ನಿಜಕ್ಕೂ ಒಂದು ಮೆಸೇಜ್ ಅನ್ನ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ರವಾನೆ ಮಾಡಿದೆ ಜೊತೆಗೆ ಇಬ್ಬರು ನಾಯಕರು ಕಾಂಗ್ರೆಸ್ ಸೇರಿದ್ರಿಂದ ಕಾಂಗ್ರೆಸ್ಗೆ ಈ ಬಾರಿ ಕಿತ್ತೂರು ಕರ್ನಾಟಕ ಪ್ಲಸ್ ಆಗುತ್ತೆ ಅಂತ ಹೇಳಲಾಗ್ತದೆ ಕಳೆದ ಚುನಾವಣೆಗಳಲ್ಲಿ ನಿರಂತರವಾಗಿ ಬಿಜೆಪಿ ಇಲ್ಲಿ ಪ್ರಬಲ ಶಾಲಿಯಾಗಿತ್ತು ಅದನ್ನ ತಡೆಗಟ್ಟಿ ಈಗ ಈಗ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಿದೆ ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಈಗ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಐದರಲ್ಲಿ ಕಾಂಗ್ರೆಸ್ ಇತ್ತು ಈ ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಇದು ಏನು ಹೆಚ್ಚು ಸಾಧ್ಯ ಆಗುತ್ತೆ ಜೊತೆಗೆ ಏನಂದ್ರೆ ಬಿಜೆಪಿಯ ಟಿಕೆಟ್ ಗೊಂದಲ ಏನಿದೆ ಅದು ಕೂಡ ಈಗ ಕಾಂಗ್ರೆಸ್ಗೆ ಒಂದು ರೀತಿ ವರವಾಗಿ ಪರಿಣಮಿಸಲಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ ಸಹಜವಾಗಿ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಕೊಟ್ಟಿರುವಂಥದ್ದು